ರಂಗೇರಿದ ಮಹದೇವಪುರ ವಿಧಾನಸಭಾ ಕ್ಷೇತ್ರ ರಣಕಣ ಪ್ರತಿ ವಾರ್ಡ್ನಲ್ಲೂ ಕಾಂಗ್ರೆಸ್ ಕಚೇರಿ ತೆರೆದು ಪೈಪೋಟಿ ಅರವಿಂದ್ ಲಿಬ್ ಕಾಂಗ್ರೆಸ್ನ ಎಚ್ ನಾಗೇಶ್ ಸವಾಲ್ ಹೇಗಿದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ವಿಶ್ವ ನಮಸ್ಕಾರ ಬೆಂಗಳೂರಿನ ಮಹದೇವ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನಲ್ಲಿ ದೊಡ್ಡ ಕ್ಷೇತ್ರದಲ್ಲಿ ಎರಡನೇದು ದೊಡ್ಡ ಇದೆ ಸುಮಾರು ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಮತದಾರ ಇರ್ತಕ್ಕಂಥ ಕ್ಷೇತ್ರ ದೊಡ್ಡ ಕ್ಷೇತ್ರ ಯಲಂಕಾ ಕ್ಷೇತ್ರಕ್ಕೆ ಟಚ್ ಆಗಿ ಕೇರ್ಪಂ ಟಚ್ ಆಗಿ ಆ ಕಡೆ ಬೊಮ್ಮನಹಳ್ಳಿ ಆನೆಕಲ್ಲು ಈ ಎಲ್ಲ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಮೂರು ಬಾರಿ ಕೂಡ ಬಿ ಜೆ ಪಿಯ ಅರವಿಂದ್ ಲಿಂಬಾವಲ್ಲಿ ಗೆ ಗೆದ್ದಿದ್ದಾರೆಲ್ಲಿ ಲಾಸ್ಟ್ ಟೈಮು ಶ್ರೀನಿವಾಸ್ ಎಸ್ ಎಸ್ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಒಂದು ಒಳ್ಳೆಯ ಮತಗಳನ್ನು ತಗೊಂಡಿದ್ರು ಅವರು ಕಳಪೆ ಏನಿಲ್ಲ ಒಂದ್ ಲಕ್ಷ ಇಪ್ಪತ್ತ್ ಮೂರು ಎಂಟುನೂರ ತೊಂಬತ್ತೆಂಟು ಮತ ತಗೊಂಡಿದ್ರು ಎಸ್ ಎಸ್ ಶ್ರೀನಿವಾಸ್ ಅರವಿಂದ್ ಲಿಂಬಾವಳಿ ಒಂದ್ ಲಕ್ಷ ನಲವತ್ತೊಂದು ಸಾವಿರದ ಎಂಬತ್ತೆರಡು ಒಟ್ಟು ಮತವನ್ನು ತಗೊಂಡಿದ್ರು ಒಂದು ಹದಿನೇಳು ಸಾವಿರ ಮತಗಳಿಂದ ಸೋತಿದ್ರು ಎಸ್ ಎಸ್ ಶ್ರೀನಿವಾಸ್ ಸೊ ಈಗ ಎಚ್ ನಾಗೇಶ್ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕೃತ ಘೋಷಣೆ ಆಗಿದೆ ಮುಳಬಾಗ್ಲಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಸಚಿವರಾಗಿದ್ರು ಸಚಿವರಾಗಿ ಈಗ ಈಗಾಗಳಬಾಗಿಲಿನಲ್ಲಿ ಹ್ಮ್ ಗೆದ್ದು ಗೆದ್ದು ಸಚಿವರಾಗಿ ಈಗ ಸಚಿವ ಸ್ಥಾನ ಶಾಸಕ ಸ್ಥಾನಕ್ಕೆ ಏನು ಅವರು ಬಿಜೆಪಿಯಲ್ಲಿ ಬಿಜೆಪಿಗೂ ಸಪೋರ್ಟ್ ಮಾಡಿದ್ರು ಆಮೇಲೆ ಸಚಿವ ಸ್ಥಾನ ಕಳೆದ್ಕೊಂಡ್ರು ಮತ್ತೆ ಈಗ ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆಗಿದ್ದಾರೆ ನ ಅಧಿಕೃತ ಅಭ್ಯರ್ಥಿ ಹೆಚ್ಚು ಕಾಂಗ್ರೆಸ್ ಇಲ್ಲಿ ಪವರ್ಫುಲ್ ಆಗಿದೆ ಯಾಕಂದ್ರೆ ಕಾಂಗ್ರೆಸ್ ಕೂಡ ಕಳೆದ ಬಾರಿ ಒಂದ್ ಲಕ್ಷದ ಇಪ್ಪತ್ ಮೂರು ಸಾವಿರ ವೋಟ್ ಪಡೆದಿತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಕೂಡ ಇಲ್ಲಿ ಕಾಂಗ್ರೆಸ್ ಒಂದು ಲಕ್ಷದ ನಾಲ್ಕು ಸಾವಿರ ಮತ ಪಡೆದಿತ್ತು ತಗೊಂಡಿತ್ತು ಸೊ ಕಾಂಗ್ರೆಸ್ ಪ್ರಬಲವಾಗಿದೆ ಈಗ ನಾಗೇಶ್ ಅವ್ರ ಎಂಟ್ರಿಯಿಂದ ಮತ್ತಷ್ಟು ಪ್ರಬಲವಾಗಿದೆ ಅರವಿಂದ್ ಲಿಂಬಾವಳಿಗೆ ಅವಳಿಗೆ ಪ್ರಬಲ ಪೈಪೋಟಿ ಕೊಡ್ತಾ ಇದ್ದಾರೆ ಸೊ ಅರವಿಂದ್ ಲಿಂಬಾ ಅವಳಿಗಿನ್ನು ಏನೋ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ಕಾಂಗ್ರೆಸ್ ನ ಉರಿಯಾಳು ಎಚ್ ನಾಗೇಶ್ ನಾಗೇಶ್ ಜೋರಾಗಿ ಹೋಗ್ತಾ ಇದಾರೆ ಹೋಗ್ತಿದ್ದಾರೆ ನೋಡ್ಬೇಕು ಕಳೆದ ಒಂದು ವಾರದಿಂದ ಎಲ್ಲಾ ವಾರ್ಡ್ ಅಲ್ಲೂ ಕಾಂಗ್ರೆಸ್ ಅಪೇಕ್ಷೆ ಆಫೀಸ್ ಮಳೆದೇನು ಅಂದ್ರೆ ಮೊನ್ನೆ ಮಳೆ ಬಂದಾಗೆಲ್ಲ ನೀರ್ ತುಂಬಿಕೊಂಡು ಮನೆಗೆ ಒಡೆದಾಗ ಒಂದಷ್ಟು ವ್ಯತ್ಯಾಸ ಆಗಿ ಮಹದೇವಪುರದಲ್ಲಿ ಎಗನೆಸ್ಟ್ ಬಿಜೆಪಿ ಟ್ರೆಂಡ್ ಇದೆ ಸೊ ಹಾಗಾಗಿ ಬಿಜೆಪಿಗೂ ಕಾಂಗ್ರೆಸ್ಗೂ ಅಂತರ ಕೆಲವೇ ಕೆಲವು ಮತಗಳು ಸೊ ಹಾಗಾಗಿ ನಾಗೇಶ್ ಅಚ್ಚುಕಟ್ಟಾಗಿ ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕೋ ಮಾಡ್ತಾವ್ರೆ ನೋಡ್ಬೇಕು ಅರವಿಂದ್ ಲಿಂಬಾವಳಿಯವರ ಆರ್ಭಟ ಅಬ್ಬರ ಅವೇನು ಕಾಣ್ತಾ ಇಲ್ಲ ಸೊ ನಾಗೇಶ್ ವಿಧಾನಸೌಧ ಮೆಟ್ಲ ಜನ ತೀರ್ಮಾನ ಮಾಡಬೇಕು ಅಲ್ಲಿ ಏನಾಗಿದೆ ಒಂದ್ ವಾರದಿಂದ ಅಂದ್ರೆ ಸ್ಪೆಷಲಿ ಕೆಲವೊಂದಿಷ್ಟು ಮುಸ್ಲಿಂ ಸಮುದಾಯ ಹಿಂದೆ ಬಿಜೆಪಿಯಲ್ಲಿ ಇದ್ರು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ಗೆ ಹೌದಾ ಆಮೇಲೆ ಎಸ್ ಸಿ ಎಸ್ ಟಿ ಮುಖಂಡರು ಲೋಕಲ್ ಮುಖಂಡರು ಇದ್ರು ಅವ್ರನ್ನೂ ಕೂಡ ಜಾಯ್ನ್ ಮಾಡಿಸಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ಎಚ್ ನಾಗೇಶ್ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಹೋಗಿದ್ರು ಜಾಯ್ನಿಂಗ್ ದೊಡ್ಡ ಮಟ್ಟದಲ್ಲಿ ಕೆಲವೊಂದಿಷ್ಟು ಬಿಜೆಪಿ ಮುಖಂಡರೆಲ್ಲ ಬಂದು ಈಗ ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ ಸೊ ಅದು ಕೂಡ ದೊಡ್ಡ ಮಟ್ಟದ ಶಕ್ತಿ ಆಗ್ತಾ ಇದೆ ಅನ್ನೋ ಲೆಕ್ಕ ಈ ಬಾರಿ ಬಿಜೆಪಿಗೆ ಪ್ರಬಲ ಪೈಪೋಟಿನ ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಎಸ್ ವೀಕ್ಷಕರ ಏನಾರಾಗ್ಲಿ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಪಡಿ ನಿಮ್ಮ ಎಮ್ ಎಲ್ ಕೆಲಸ ಮಾಡ್ತಾರೆ ಯಾರು ಸಮರ್ಥವಾಗಿ ನಿಮ್ಮ ಜೊತೆ ಇರ್ತಾರೆ ಅವರಿಗೆ ಮತವನ್ನು ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ